ಆಗವೇ ಎಷ್ಟೊತ್ತಿಗೆ ಕೊಟ್ಟಿದ್ಯಾ ಅಂತ ಕೇಳ್ತಾರೆ ಹೇಳು. ಯಜಮಾನ ನಿಮ್ಮ ಹೆಸರು? ಹೆಸರು ಮೂರ್ತಪ್ಪ. ಯಾವ ಊರು? ದೊಡ್ಡಬಳ್ಳಾಪುರ. ಟೌನೇನಾ? ಟೌನೇ. ಒಟ್ಟು ಎಷ್ಟು ಜೊತೆ ಹಾಕಿದ್ದೀರಾ ಜಾತ್ರೆಗೆ? ಎಂಟು ಜೊತೆ ಹಾಕಿ. ಎಂಟು ಜೊತೆ? ಏಳು ಜೊತೆ ಇದಾವೆ ಇಲ್ಲಿ. ಏಳು ಜೊತೆ ಇದೆ, ಒಂದು ಜೊತೆ ಹೋಗೋದು. ಒಂದು ಜೊತೆ ಮಾರದ್ರಾ? ನಿನ್ನೆ ಲೋಡ್ ಹೋದ. ಹಾಂ ಹಾಂ. ಯಾಕಡೆ ಹೋಯ್ತು? ದಾವಣಗೆರೆ. ಹೌದಾ? ನೀವು ಎಲ್ಲ ತಂದಿದ್ದೆ ಇಲ್ಲಿ? ನಾವು ತಂದಿದ್ದಿಲ್ಲ, ಅಕ್ಕ ಪಕ್ಕನೆ. ಹೌದಾ? ಎಲ್ಲ ಒಂದೇ ತರವೇ ಊರಿಗಳು? ಒಂದೊಮ್ಮೆ. ಎಲ್ಲ ಯಾವ ಕಡೆ ಇವು? ಇವೆಲ್ಲ ಮೈಸೂರು ಕಡೆಯವ್ರೆ. ಮೈಸೂರು ಕಡೆಯವೇನಾ? ಒಂದು ವರ್ಷ ಆರಂಭ ಮಾಡಿ ಮತ್ತೆ ಇಲ್ಲಿ ಬಂದ್ವಿ. ಹೌದಾ? ಎಲ್ಲ ನೀವು ತಗೊಂಡು ಎಷ್ಟು ದಿನ ಆಯ್ತೀವಿ? ಎಲ್ಲ ತಿಂಗಳು 20 ದಿವಸ ತಿಂಗಳು ಆಗಿ ತಗೊಂಡ. ವರ್ಷ ವರ್ಷನ ಒಂದು 5-6 ಜೊತೆ ಹಾಕ್ತೀರಾ? ಹೌದಾ? ಹಾ ಹಾ. ಘಾಟಿಗೆ ಬಂದೇ ಬರ್ತೀರಾ? ಘಾಟಿಗಂತೂ. ಏನು ವ್ಯಾಪಾರ ಪರವಾಗಿಲ್ವಾ ಈ ಸಲ? ಏನು ಅಂತ ವ್ಯಾಪಾರ ಇಲ್ಲ, ಲೆಕ್ಕಾಚಾರ ಅಂತ ಲಾಭನೂ ಇಲ್ಲ ಅಂತ ನಷ್ಟನೂ ಇಲ್ಲ. ಇಲ್ಲ ಪರವಾಗಿಲ್ಲ, ಗುರುವಾರ ಚೆನ್ನಾಗಿ ನಡೀತು ಅಂತ ಹೇಳ್ತಾರೆ. ನಡೆಯಲಿ ನಡೆದವ್ರೆ, ನಡೀತಿದ್ರು ಮಾಡಕ. ಇವತ್ತು ಭಾನುವಾರ, ನಾಳೆ ಸೋಮವಾರ. ನಾಳೆ ನಡೆದು ಇರ್ತದಾ? ಮಂಗಳವಾರ ಎಲ್ಲ ಕಿತ್ಕೊಂಡು ಹೋಗ್ತಾವ? ಮಂಗಳವಾರ ಸಾಯಂಕಾಲ ನೋಡ್ಬೇಕು. ನೋಡ್ಬೇಕ. ತಿರುಗಿ ಈ ಜಾತ್ರೆ ಆದ್ಮೇಲೆ ಎಲ್ಲಿ ಹೋಗ್ತೀರಾ? ಈ ಜಾತ್ರೆ ಆದ್ಮೇಲೆ ನಾವು ವಿದ್ರಾಶ್ವತ್ ಹೋಗ್ತೀರಾ? ಹಾ, ವಿದ್ರಾಶ್ವತ ಇಂಥ ಊರಿಗಳು ಹೋಗ್ತವೆ. ಅದು ಇನ್ನ ಯುಗಾದಿ ಗಲ್ಲ. ಅದು ಯುಗಾದಿ. ಮನೆ ಕೆಲಸಗಳು ಅವೆಲ್ಲ ಮುಗಿಸ್ಕೊಂಡು ಕಣ ಗಿಣ ಎಲ್ಲ ರಾಗಿ ಕಣ ಎಲ್ಲ ಮಾಡ್ಕೊಂಡು ಎಲ್ಲ ಒಟ್ಟು 6-7 ಜೊತೆ. ಈಗ 7 ಜೊತೆ ಒಂದೇ ಒಂದ್ ಜೊತೆ ಮಾರಿದೀರಾ? ಜೊತೆ ಮಾಡಿ. ಏನ್ ಇವತ್ತು ವ್ಯಾಪಾರ ಆದ್ರೆ ಇವತ್ತು ನಾಳೆ ಆದ್ರೆ ಒಂದ್ 2 ಜೊತೆ ಮಾರ್ಬೋದು. ಮತ್ತೆ ನಿಮ್ಗೆ ತೊಂದ್ರೆ ಆಗಲ್ವಾ 7 ಜೊತೆ ಮನೇಲಿ ಕಟ್ಕೊಳಕ್ಕೆ? ಕಟ್ಕೊಂಡಿರ್ತೀವಿ. ಇನ್ನು ತೊಂದ್ರೆ ನಜನ ನಾ ಲಾಭನ ಅನುಭವಿಸ್ಬೇಕಲ್ಲ. ಎಷ್ಟಾಗವ ಇವು ಜೊತೆ? ಇವು ಇವು ನೋಡ್ರಿ, 1,20,000. ಇವು 7 ಜೊತೆ ಅಲ್ಲ? ಇದು ಆದ್ರೆ ಮಲಗೈತ್ ನೋಡ್ರಿ. ಹಾ, ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ಅವು ಅವ ಅವು 1,15,000. ಏನ್ ವ್ಯಾಪಾರ ಹೇಳ್ತಾ ಇದ್ರ ಇವು? ಅವು 1,40 ಹೇಳಿದಾರೆ. ಇವು 1,40. ಅವು 1,35 ಹೇಳ್ತಂದ್ರೆ. ಅಲ್ಲಿ ಅಲ್ಲಿ ಮಾಡಿಲ್ರಿ. ಹೌದಾ? ಎಬ್ರು ಚೆನ್ನಾಗವೆ ಸೈಜ್. ಹಂಗೆ ಯಾಕಡೆ ಇವು? ಮನೆಗೆ ಒಂದ್ ಜೊತೆ ಇರ್ತಾವ ಯಾವಾಗ್ಲು? ನೋಡ್ರಿ, ಮನೆಗೆ ಇಟ್ಕೊಂತೀವಿ. ಹಾ, ವ್ಯಾಪಾರ ಆಗ್ಲಿಲ್ಲ ಇಟ್ಕೊಂತೀರಾ? ಮನೆ ಹತ್ರ ಯಾರು ಬಂದು ತಗೊಂಡು ಹೋಗ್ತಾರೆ? ಬರ್ತಾರೆ. ಹೌದಲ್ಲ, ಅವು ನಿಮ್ಮವೇನಾ? ಇವಕ್ಕೆಲ್ಲ ಹೆಂಗೆ ಕೈ ತಿಂಡಿ ಏನ್ ಕೊಡ್ತಿದ್ದೀರಾ? ಕೈ ತಿಂಡಿ ಜೋಳದ ಮುಚ್ಚು, ರವೆ ಬುಸ, ಆಮೇಲೆ ಹಿಂಡಿನೂ ಕೊಡ್ತಿದ್ರೆ 100 ಐಟಮ್ ಅಂತೂ ಕೊಡ್ತಿದ್ರು ಇವಾಗೆ. ಹೌದಾ? ನಿಮ್ಗೆ ಬ್ಯಾಸಾಯ್ಕಂತೂ ಒಂದ್ ಜೊತೆ ಇರ್ಲೇಬೇಕು. ಪರವಾಗಿಲ್ವ ಈ ಸಲ ಮಳೆ ರಾಗಿ ಎಲ್ಲ ಚೆನ್ನಾಗಿ ಬೆಳೆದಿದ್ದೀರಾ? ಹುಳ್ಳಿ ಕಾಳು ಚೆನ್ನಾಗಿದೆಯಲ್ಲ ಸಲ? ಏನ್ ತೊಂದ್ರೆ ಇಲ್ಲ. ಆಗ ಚೆನ್ನಾಗಿ ಮಳೆ ಬೆಳೆ ಆಗಿದ್ರಿಂದ ವ್ಯಾಪಾರ ಚೆನ್ನಾಗಿ ಆಗೈತೆ ಅಂತ ಎಲ್ಲ ಹೇಳ್ತಾ ಇದ್ರು.
ಆ ಕಡೆ ನಷ್ಟ ಆಗೈತಲ್ರ, ಆ ಕಡೆ ಬಾರಿ ಚೆನ್ನಾಗಿದ್ರೆ ಆ ಕಡೆ ಬೆಳೆ ನಷ್ಟ ಆಗೈತೆ ಅಂತ ಅಂದ್ಬಿಟ್ಟು ಬೇಜನ್ ಜನ ನಮ್ಗೆ ಗುರ್ತಿರೋ ಅಂತಾರೆ ಬಂದಿದ್ದ. ಹೌದಾ? ಹ್ಮ್.